ಏನ್ರಿ ಅನಿಟ್ರಾಪ್ ಯಾರು ಮಾಡಲ್ವೇನ್ರಿ? ಬೇರೆ ಬೇರೆ ಅವ್ರ ಮೇಲೆ ಆರೋಪ ಇದೆಯಲ್ಲ, ಅವ್ರ ಹೆಸರುಗಳ ಜೊತೆಗೆ ಅವ್ರಿಗೆ ಹಿಂದೆ ಮುಂದೆ ಸೇರಿಸ್ಕೊಂಡೆ ಹನಿಟ್ರಾಪ್ ಮಾಡ್ತಾರೆ. ಹನಿಟ್ರಾಪ್ ವೀರರು ಶೂರರು ಅಂತ ಕರೀತಾರಲ್ಲ, ವಾಟ್ ಇಸ್ ಸ್ಪೆಷಲ್ ಇದ್ರಲ್ಲಿ? ಶಾಸಕ ಮನರತ್ನ ಮಾಡೋದು ಕೇವಲ ಹನಿಟ್ರಾಪ್ ಅಲ್ಲ, ಹನಿಟ್ರಾಪ್ಗೆ ಇವರು ಯಾರನ್ನ ಬಳಸ್ತಾರೆ ಅಂತ ತಿಳಿದ್ರೆ ನಿಮ್ಮ ಎದೆ ಚಲ್ ಅನ್ನುತ್ತೆ. ಹನಿಟ್ರಾಪ್ಗೆ ಮನರತ್ನ ಬಳಸೋದು ಏಡ್ಸ್ ರೋಗಿಗಳನ್ನ, ಏಡ್ಸ್ ರೋಗಿಗಳ ಜೊತೆಗೆ ವೈರಿಗಳನ್ನ ಮಲಗಿಸಿ ಮುನಿರತ್ನ ತನ್ನ ಕಾರ್ಯ ಸಾಧನೆ ಮಾಡ್ಕೋತಾನೆ. ಏಡ್ಸ್ ರೋಗ ಇರುವ ಮಹಿಳೆಯರ ಜೊತೆಗೆ ರಾಸಲೀಲೆಯನ್ನ ಮುನಿರತ್ನನೇ ಆಯೋಜನೆ ಮಾಡ್ತಾನೆ. ಇದು ಸಖತ್ತು ಶಾಕಿಂಗ್ ಅನ್ಸಿದ್ರು ಸತ್ಯವಾದಂತಹ ಸಂಗತಿ. ಟ್ರಾನ್ಸ್ಮಿಷನ್ ಆಫ್ ಡಿಸೀಸಸ್ ಅಲ್ಲ ಇದು, ಟ್ರಾನ್ಸ್ಮಿಷನ್ ಆಫ್ ಡಿಸಾಸ್ಟರ್. ಟ್ರಾನ್ಸ್ಮಿಷನ್ ಆಫ್ ಡಿಸಾಸ್ಟರ್ ಇದು. ಕೇವಲ ಹನಿಟ್ರಾಪ್ ಮಾಡಿ ಓರ್ವ ವ್ಯಕ್ತಿಯನ್ನ ಹನಿಟ್ರಾಪ್ ಮಾಡಿ ತನಗೆ ಬೇಕಾದಂಗೆ ಆಡಿಸೋದು ಮಾತ್ರ ಅಲ್ಲ, ಆತನಿಗೆ ಏಡ್ಸ್ ಎನ್ನುವ ಮಾರಕ ರೋಗವನ್ನ ಉಚಿತವಾಗಿ ಕಳುಹಿಸಿಕೊಡುವಂತ ವ್ಯಕ್ತಿ ಈತ. ಈತ ಹನಿಟ್ರಾಪ್ಗೆ ತನ್ನದೇ ಒಂದು ಗ್ಯಾಂಗ್ ಇಟ್ಕೊಂಡಿದ್ದಾನೆ. ಆ ಗ್ಯಾಂಗ್ ಹೆಂಗ್ ಕೆಲಸ ಮಾಡುತ್ತೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಆದರೆ ಇದ್ಯಾವುದು ಕಪೋಲ ಕಲ್ಪಿತ ಕಥೆಗಳಲ್ಲ. ಮುನಿರತ್ನ ಅರೆಸ್ಟ್ ಆದ್ರೂ ಹೆಂಗೂ ಜೈಲಲ್ಲಿದ್ದಾರೆ, ಅವ್ರ ಬಗ್ಗೆ ನಾವು ಇಲ್ಲ ಸಲ್ಲದ ಹೇಳಬಹುದು ಅನ್ನೋದಕ್ಕೆ ಸಿದ್ಧ ಆಗಿರೋ ಕಥೆಯಲ್ಲ, ಸಂಪೂರ್ಣ ಸ್ಟಡಿ ಆಗಿರುವ ಕತೆ. ಇಲ್ಲಿ ಬಂದಿರುವ ಆರೋಪಗಳನ್ನ ಸತ್ಯಾಸತ್ಯತೆಗಳನ್ನ ಪರಿಶೀಲಿಸಿದ ನಂತರವೇ ನಿಮ್ಮ ಮುಂದೆ ಇಡೋದಕ್ಕೆ ಬಯಸಿರುವ ಕತೆ. ಅದಕ್ಕೆ ಮೊದಲ ಸಾಕ್ಷ್ಯ ಹಿಂಗ್ ಆಗ್ತಿದೆ ಅನ್ನೋದಕ್ಕೆ ಮೊಟ್ಟ ಮೊದಲ ಸಾಕ್ಷ್ಯವನ್ನ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಸರ್, ಆಕ್ಚುಲಿ ನನಗೆ ಮುನಿರತ್ನ ಅವ್ರ ಪರಿಚಯ ಇರಲಿಲ್ಲ. ನಾನು ಕೋವಿಡ್ ಟೈಮಲ್ಲಿ ಒಂದು 5,000 ಮಾಸ್ಕ್ಗಳನ್ನ ಕೊಡ್ತೀನಿ BBMP ಪೌರ ಕಾರ್ಮಿಕರಿಗೆ ಎಲ್ಲ ಹಂಚೋದಕ್ಕೆ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಸೊ ಅವಾಗ ನನಗೆ ಮುನಿರತ್ನ ಅವ್ರು ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಹಿಂಗೆ ಕೇಳ್ತಾರೆ, ಏನಕ್ಕೆ ಕೊಡ್ತಿದ್ದೀರಿ ಅವ್ರಿಗೆ ಮಾಸ್ಕ್ಗಳೆಲ್ಲ ಹಂಚೋಕ್ಕೆ, ನಾನು ನಿಮ್ಮನ್ನು ಭೇಟಿ ಆಗಬೇಕು ಬನ್ನಿ ಅಂತ ಕೇಳ್ತಾರೆ. ಸರಿ ಆಯಿತು ಸರ್, ಬರ್ತೀನಿ ಅಂತ ಹೇಳ್ತೀನಿ. ಸರಿ ಸಂಜೆ ಸಿಗೋಣ, ಬಂದ್ಬಿಡಿ ನೀವು ಅಂತ ಹೇಳ್ತಾರೆ. ನಾನು ಎಲ್ಲಿಗೆ ಬರಬೇಕು ಅಂದಾಗ ಸಂಜೆ ಫೋನ್ ಮಾಡಿ ನೀವು ಅಂತ ಹೇಳ್ತಾರೆ. ನಾನು ಸಂಜೆ ಫೋನ್ ಮಾಡ್ತೀನಿ ಅವ್ರು ಮಾಡಿದ್ದಂಥ ನಂಬರ್ಗೆ, ಮತ್ತೆ ಕಾಲ್ ಬ್ಯಾಕ್ ಮಾಡಿದಾಗ ಅವ್ರು ಹೇಳ್ತಾರೆ ನಾನೇ ಕಾರ್ ಡ್ರೈವ್ ಮಾಡ್ಕೊಂಬರ್ತೀನಿ, ಒಂದು ಕೆಲಸ ಮಾಡಿ ನೀವು ರಾಮಯ್ಯ ಸಮಾಧಿ ಹತ್ರ ಬನ್ನಿ ಅಂತ ಹೇಳ್ತಾರೆ. ಸೊ ನಾನು ಅವಾಗ ರಾಮಯ್ಯ ಸಮಾಧಿ ಹತ್ರ ಹೋಗಿದಾಗ ಬನ್ನಿ ಕೂತ್ಕೊಳ್ಳಿ ಕಾರಲ್ಲಿ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡು ಮಾತಾಡ್ತಾರೆ. ಹಿಂಗೆ ಏನಕ್ಕೆ ನೀವು ಮಾಸ್ಕ್ಗಳು ಕೊಟ್ಟಿದ್ದು ಇದನ್ನ, ಇಲ್ಲ ಆ ಥರ ಎಲ್ಲ ಇದು ಮಾಡೋಕೆ ಹೋಗ್ಬಿಡಿ, ಅವ್ರು ಸರಿ ಇಲ್ಲ ಫ್ಯಾಮಿಲಿ, ಹಂಗೆ ಹಿಂಗೆ ಅಂತಿರುವಾಗಲೇ ಕಾಲ್ ಬಂದಾಗ ಯಾರು 2-3 ಸತಿ ಕಾಲ್ ಬ್ಯಾಕ್ ಮಾಡ್ತಾರೆ ಅವರು. ನಿಮ್ಗೆ ಅಷ್ಟು ಕ್ಲೋಸ್ ಅವರು? ಹೌದು, ತುಂಬ ಪರಿಚಯ ಇದ್ದಾರೆ ಅವರು ಅದಕ್ಕೆ ಅಂತ ಹೇಳಿದಾಗ, ಸರಿ ನಾನು ನಿಮಗೆ ಒಂದು ನಿಮ್ಮಿಂದ ನಂಗೊಂದು ದೊಡ್ಡ ಹೆಲ್ಪ್ ಆಗಬೇಕಾಗತ್ತೆ, ಒಂದಿನ ಕೇಳ್ತೀನಿ ಅಂತ ಹೇಳ್ತಾರೆ. ಸರಿ ಸರ್ ಆಯಿತು ಅಂತ ಹೇಳ್ಬಿಟ್ಟು ಇದು ಮಾಡ್ತೀನಿ, ನನ್ನ ನಂಬರ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರದ್ದೊಂದು ಪರ್ಸ್ನಲ್ ನಂಬರ್ ನನಗೆ ಕೊಡ್ತಾರೆ. ಸರಿ ಆಯಿತು, ನಾನು ಹೋಗ್ತೀನಿ ಮನೆಗೆ, ನನ್ನನ್ನು ಅವರೇ ಡ್ರಾಪ್ ಮಾಡ್ತಾರೆ ಮನೆಗೆ, ಹೋಗ್ತೀನಿ ನಾನು. ಅದಾದಮೇಲೆ ನನಗೆ ವಿಡಿಯೋ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವರು, ಯಾರು ನಮ್ಮ MLA ಅವರು ಮುನಿರತ್ನ ಅವರು ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಏನೋ ಮಾತಾಡ್ತಾರೆ ಹಂಗೆ ಹಿಂಗೆ ಅಂತ ಹೇಳಿದ್ರೆ ತುಂಬ ಸಲಿಗೆಯಿಂದ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಕಳಿಸೋದು, ಊಟ ಆಯಿತಾ ಅದು ಇದು ಕಳಿಸೋದೆಲ್ಲ ಸ್ಟಾರ್ಟ್ ಮಾಡ್ತಿರ್ತಾರೆ. ನಾನು ಏನೋ ನಮ್ಮ MLA ಅಲ್ವಾ, ಈ ದೊಡ್ಡ ವ್ಯಕ್ತಿ ಏನೋ ನನಗೆ ಇಷ್ಟ ಮಾಡ್ತಿದ್ದಾರೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದಾಗ ನನಗೆ ಒಂದಿನ ಕೇಳ್ತಾರೆ, ನೀನು ಇದರಲ್ಲಿ ತುಂಬ ಆ್ಯಕ್ಟಿವ್ ಆಗಿದೆಯಾ, ಒಂದು ಕೆಲಸ ಮಾಡು, ನಾನು ನಿಮಗೆ ಕಾರ್ಪೊರೇಟರ್ ಸೀಟ್ ಕೊಡ್ತೀನಿ, ನೀನು ನಿಭಾಯಿಸ್ತೀಯಾ ಅಂತೆಲ್ಲ ಹೇಳಿ ನನಗೆ ಇದು ಮಾಡ್ತಾರೆ. ಫೈನ್, ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಇದು ಮಾಡಿ ತುಂಬ ಮೀಟ್ ಮಾಡೋದು ಬರೋದು ಅವರೇ ನನ್ನ ಕರ್ಕೊಂಡು ಹೋಗೋದು ಡ್ರೈವ್ ಮಾಡ್ಕೊಂಡೆಲ್ಲ ಮಾಡ್ತಿರ್ತಾರೆ. ವಿಡಿಯೋ ಕಾಲ್ ಮಾಡ್ತಾರೆ ಒಂದಿನ ಆಲ್ ಆಫ್ ಸಡನ್ ಆಗಿ. ನಾನು ಅವಾಗ ಲೈಕ್ ಸ್ನಾನ ಮಾಡ್ತಿರ್ತೀನಿ, ನಾನು ರಿಸೀವ್ ಮಾಡಲ್ಲ. ಆಮೇಲೆ ಮತ್ತೆ ನಾರ್ಮಲ್ ಕಾಲ್ ಮಾಡಿಬಿಟ್ಟು ಏನಕ್ಕೆ ರಿಸೀವ್ ಮಾಡ್ತಿಲ್ಲ, ಇಲ್ಲಿದೆಯಾ ಅಂತಾರೆ. ಸರಿ ಇಲ್ಲ, ನಾನು ಸ್ನಾನ ಮಾಡ್ತಿದ್ದೀನಿ ಅಂತ ಹೇಳುವಾಗ, ಇಲ್ಲ ನೀವು ರಿಸೀವ್ ಮಾಡಿ, ಕಾಲು ರಿಸೀವ್ ಮಾಡಿ, ಲೀಡ್ರೆ ಲೀಡ್ರೆ ಅಂತ ಹೇಳಿಬಿಟ್ಟು ಅವರು ತುಂಬ ಫೋರ್ಸ್ಫುಲ್ಲಿ ನನಗೆ ಇದು ಮಾಡ್ತಾರೆ. ನಾನು ಆಗ ರಿಸೀವ್ ಮಾಡ್ತೀನಿ, ಅನ್ನೋಯಿಂಗ್ಲಿ ನನ್ಗೆ ಗೊತ್ತಿಲ್ಲ ಅವರು ಸ್ಕ್ರೀನ್ಶಾಟ್ ತೊಗೊಂಡಿರ್ತಾರೆ. ಅದು ನನಗೆ ಒಂದು 2 ದಿನ ಆದಮೇಲೆ ನನಗೆ ವಾಟ್ಸಪ್ ಬರುತ್ತೆ, ಒಂದು ನಾನು ಸ್ನಾನ ಮಾಡ್ತಿರೋದು ಅವರು ಸ್ಕ್ರೀನ್ ರೆಕಾರ್ಡರ್ಗೋ ಏನೋ ಹಾಕೊಂಡ್ಬಿಟ್ಟು ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ನನಗೆ ಆಲ್ ಆಫ್ ಸಡನಾಗಿ ಶಾಕ್ ಆಗುತ್ತೆ, ಇದ್ಯಾಕೆ ಇವರು ಇಷ್ಟು ಚೆನ್ನಾಗಿದ್ದವರು ಹಿಂಗೆ ಮಾಡ್ಕೊಂಡ್ರಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನು ಅವಾಗ ಹೋದಾಗ ನನಗೆ ಹೇಳ್ತಾರೆ, ನನಗೆ ನಿನ್ನಿಂದ ಒಂದು ದೊಡ್ಡ ಹೆಲ್ಪ್ ಆಗಬೇಕು, ನಿನ್ನನ್ನು ನಾನು ಯಾವ ಮಟ್ಟಕ್ಕೆ ಬೇಕಾದರೂ ಬೆಳೆಸ್ತೀನಿ, ಏನು ಬೇಕಾದರೂ ಮಾಡ್ತೀನಿ ನಿನಗೋಸ್ಕರ, ನಾನು ನಿನ್ನನ್ನು ಲೈಕ್ ಲೈಫ್ ಟೈಮ್ ನಾನು ನಿಮ್ಮ ಜೊತೆ ಇರಬೇಕು, ಹಂಗೆ ಹಿಂಗೆ ಅಂತೆಲ್ಲ ಹೇಳಿಬಿಟ್ಟು ನನಗೆ ನಿನ್ನ ಕಡೆಯಿಂದ ಒಂದು ಹೆಲ್ಪ್ ಆಗಬೇಕಂತ ನನಗೆ ಈ ಥರ ಮಾಡಿಕೊಡು ಅಂತ ಕೇಳ್ತಾರೆ. ನಾನು ಹೇಳ್ತೀನಿ ಸರ್, ನಾನು ಆ ಥರದವಳಲ್ಲ, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆ ಥರ ಇಲ್ಲ ಅಂತೆಲ್ಲ ಹೇಳಿದಾಗ ಗೊತ್ತಿದೆ ನನಗೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ತಿಳ್ಕೊಂಡಿದ್ದೀನಿ, ಎಲ್ಲ ಇದು ಮಾಡಿದ್ದೀನಿ. ಸೊ ನೀವೇನು ಮಾಡಿ ನನ್ನ ಮಾಡಿಕೊಡಿ, ನೀನು ಹೋಗ್ಬೇಡ, ನಾನು ಬೇರೆಯವ್ರನ್ನ ಕಳಿಸ್ಕೊಡ್ತೀನಿ, ಅವ್ರು ಇದ್ರಲ್ಲಿ ಮಾಡು ಅಂತ ಹೇಳ್ತಾರೆ. ನಾನು ಸರಿಲ್ಲ ಅಂತ ಹೇಳಿದಾಗ ನನಗೆ ಇದು ಹೇಳ್ತಾರೆ, ನೀನು ಮಾಡಿಕೊಟ್ಟಿಲ್ಲ ಅಂತಂದರೆ ಇದು ನಿನ್ನ ಫ್ಯಾಮಿಲಿಗೆ ಕಳಿಸ್ತೀನಿ, ನಿನ್ನ ಯಜಮಾನ್ರಿಗೆ ಕಳಿಸ್ತೀನಿ ಅಂತೆಲ್ಲ ನನಗೆ ಎದುರಿಸ್ತಾರೆ. ಸೊ ನಾನೇನು ಮಾಡ್ತೀನಿ, ಸರಿ ನನಗೂ ಇಬ್ಬರು ಮಕ್ಕಳಿದ್ದಾರೆ, ನನಗೂ ಭಯ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಸೊ ನಾನೇನು ಮಾಡ್ತೀನಿ, ಆಯಿತು ಅಂತ ಒಪ್ಕೊಂಡ್ಬಿಟ್ಟು ನಾನು
ಫೋರ್ಸ್ಫುಲ್ಲಿ ನಾನು ಇದು ಮಾಡ್ತೀನಿ. ಆಗ ಒಂದು ಲೇಡಿನ ಕಳಿಸ್ಕೊಡ್ತಾರೆ, ಆವಾಗ ಅವರೇ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಕ್ಯಾಮ್ರಾ ಇಲ್ಲಿಡು ಅಲ್ಲಿಡು ಅಂತ ಅಂದ್ಬಿಟ್ಟು ಹೇಳ್ತಿರ್ತಾರೆ, ಅಲ್ಲಿಡಬೇಕು ಇಲ್ಲಿಡಬೇಕು ಅಂತ ಅಂದ್ಬಿಟ್ಟು. ಆ ಜೊತೆಗೆ ಬಂದಿದ್ದ ಹೆಂಗಸು ಪಾಪ ನನಗೆ ಹೆಲ್ಪ್ ಮಾಡ್ತಾರೆ, ಅವ್ರಿಗೇನು ಗೊತ್ತಿದ್ದು ಮಾಡಿದ್ರು ಏನು ಮಾಡಿದ್ರು ನನಗೆ ಗೊತ್ತಿಲ್ಲ, ಅವ್ರು ಮುನಿರತ್ನಮ್ಮ ಅವರೇ ಕಳಿಸ್ಕೊಟ್ಟಿರ್ತಾರೆ ಆ ಲೇಡಿನ. ಅವ್ರು ಬಂದು ಎಲ್ಲ ಇಬ್ಬರು ಸೇರಿ ಕ್ಯಾಮ್ರಾ ಎಲ್ಲ ಫಿಟ್ ಮಾಡಿ ಏನೇನೋ ಇಡು ಅಂತಾರೆ, ಎಲ್ಲ ಇಟ್ಬಿಟ್ಟು ಅದು ವಿಡಿಯೋ ಆಗುತ್ತೆ. ವಿಡಿಯೋನ ಅವ್ರು ಏನು ಮಾಡ್ತಾರೆ, ನನ್ನ ಫೋನ್ ಇಸ್ಕೋತಾರೆ, ಫೋನ್ ಇಸ್ಕೊಂಡು ಅದನ್ನು ಅವ್ರು ತಗೊಂಡು ನನ್ನ ಫೋನಿಂದ ಡಿಲೀಟ್ ಮಾಡಿಬಿಡ್ತಾರೆ. ಸರಿ ಆಯಿತು ಮುಗಿತಲ್ಲ ಬಿಡು ಇನ್ನೇನಕ್ಕೋ ಎಪ್ಪ ಸವಸಕ್ಕೆ ಬರಲ್ಲ ಅಂತ ನಾನು ಅಲ್ಲಿಂದ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಬೇಡ ಬೇಡ ಇಂಥ ಮನುಷ್ಯನ ಸವಸ ಎಲ್ಲೆಲ್ಲೋ ಹೋಗಿ ನಾನು ಇಂಥದ್ದು ಮಾಡ್ಕೊಂಡ್ಬಿಡ್ನಲ್ಲ ಅಂತ ನನಗೆ ತುಂಬ ಇದಾಗುತ್ತೆ. ಸೊ ಒಂದು ಸ್ವಲ್ಪ ದಿವಸ ಆಡ್ಲಿ ಒಂದು 8 ಡೇಸ್ ಏನೋ ಆಗುತ್ತೆ, ಆಮೇಲೆ ಫೋನ್ ಮಾಡ್ತಾರೆ ಮತ್ತೆ, ನಾನು ಫೋನ್ ರಿಸೀವ್ ಮಾಡಲ್ಲ. ಅವಾಗ ಏನು ಮಾಡ್ತಾರೆ, ನಮ್ಮ ಮನೆ ಹತ್ರ ಫ್ಲೈಓವರ್ ಹತ್ರ ಬಂದುಬಿಟ್ಟು ನಿಂತ್ಕೊಂಡು ನನಗೆ ಮತ್ತೆ ಇದು ಕಳಿಸ್ತಾರೆ, ಏನು ಅದು ರೆಕಾರ್ಡ್ ಮಾಡ್ಕೊಂಡಿದ್ರಲ್ಲ ಅದನ್ನು ಕಳಿಸ್ತಾರೆ, ನಿನಗೆ ಬರ್ತೀಯಾ ಇಲ್ಲ ನಾನು ನಿಮ್ಮ ಮನೆ ಹತ್ರನೇ ಇದ್ದೀನಿ ಅಂತ ಅಂದ್ಬಿಟ್ಟು. ಸರಿ ಮತ್ತೆ ನಾನು ಹೋಗ್ತೀನಿ ಫ್ಲೈಓವರ್ ಹತ್ರ, ಹೋದಾಗ ನನಗೆ ಇನ್ನೊಂದು ಕೆಲಸ ಇದೆ ನಿನ್ನ ಹತ್ರ, ಹಿಂಗೆ ಮಾಡಿಕೊಡು ಅಂತ ಕೇಳ್ತಾರೆ. ನಾನು ಹೇಳ್ತೀನಿ ಪದೇ ಪದೇ ಇದೆ, ಆದರೆ ಏನು ಸರ್ ಇದು, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಕೇಳಿದಾಗ, ಇಲ್ಲ ಇದೊಂದು ಫೈನಲ್ ಕೆಲಸ ನೀನು ಮಾಡಿಕೊಟ್ಬಿಡು, ಇದು ನಿನ್ನ ಕೈಲಿ ಆಗೇ ಆಗುತ್ತೆ ಅಂತ ಹೇಳಿ ಬಿಟ್ಟು ಇವ್ರ ವಿರುದ್ಧವಾಗಿರ್ತಾರೆ ಅವರು, ಅವ್ರದ್ದು ಮಾಡಿಕೊಡು ಅಂತ ಹೇಳಿ ತುಂಬ ಫೋರ್ಸ್ಫುಲ್ಲಿ ನನಗೆ ಇದು ಮಾಡ್ತಾರೆ. ಆಮೇಲೆ ನಂಬರ್ ಕಳಿಸ್ತಾರೆ, ಎಲ್ಲ ಇದು ಮಾಡ್ತಾರೆ. ನಾನು ಏನು ಮಾಡೋಕ್ಕಾಗಲ್ಲ, ನನ್ನ ಪರಿಸ್ಥಿತಿ ಹಂಗಿದೆ, ಇಲ್ಲ ಅಂತಂದರೆ ನನ್ನ ಫ್ಯಾಮಿಲಿ ಹಾಳು ಮಾಡ್ಕೋಬೇಕು, ನನ್ನ ಮಕ್ಳು ಇನ್ನೂ ಚಿಕ್ಕವರಿದ್ದಾರೆ, ನಾನೇನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಮಕ್ಕಳನ್ನ ಯಾರು ನೋಡ್ಕೋತಾರೆ ನಾಳೆ ದಿನ ಅಂತ ಹೇಳಿ ನಾನು ಸರಿ ಅಂತ ಹೇಳಿಬಿಟ್ಟು ನಾನು ಮಾಡಿಕೊಡ್ತೀನಿ, ತೋಟದ ಮನೆಗೆ ಹೋಗ್ಬಿಟ್ಟು ಇದನ್ನು ಮಾಡ್ಕೊಡ್ತೀನಿ. ಆಮೇಲೆ ಏನು ಮಾಡ್ತಾರೆ, ಅದನ್ನು ಇಟ್ಕೊಂಡು ಇನ್ನೂ ದೊಡ್ಡ ಮಟ್ಟಕ್ಕೆ ಬ್ಲ್ಯಾಕ್ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮುನಿರತ್ನಮ್ಮ ಅವರ ಕಸಿನ್ ಸುಧಾಕರ್ ಅಂತ ಹೇಳಿಬಿಟ್ಟು ಅವ್ರನ್ನ ನಮ್ಮ ಮನೆಗೆ ಕಳಿಸ್ಬಿಟ್ಟು ಕ್ಯಾಮ್ರಾಗಳೆಲ್ಲ ಫಿಟ್ ಮಾಡಿಸ್ತಾರೆ. ಹೆಂಗೆ ಮಟ್ಟಕ್ಕೆ ಭಯ ಆಗೋಗ್ಬಿಟ್ಟಿತ್ತು ಅಂತಂದರೆ, ನಮ್ಮನೇಲಿ ನಾವು ವಾಸ ಮಾಡೋಕ್ಕೆ ನಮಗೆ ಆ ಮಟ್ಟಕ್ಕೆ ನಮಗೆ ಭಯ ಆಗ್ಬಿಟ್ಟಿತ್ತು. ಎಲ್ಲಿ ನೋಡಿದ್ರು ಕ್ಯಾಮ್ರಾ, ಎಲ್ಲಿ ನೋಡಿದ್ರು ಕ್ಯಾಮ್ರಾ ಫಿಟ್ ಮಾಡಿದ್ದು ಮಾಡಿಬಿಡ್ತಾರೆ. ಆಮೇಲೆ ಇದೇನಪ್ಪ ಇದು ಅವ್ರು ಏನೋ ಮಾಡ್ಕೊತಾರೆ ಏನೋ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಒಂದು ಅದಾದಮೇಲೆ ಇನ್ನೊಂದು 3 ಜನದ್ದು ವಿಡಿಯೋ ಮಾಡಿಸ್ಕೋತಾರೆ, ಬಿಟ್ಟ ಇಲ್ಲಿಗೆ ಮುಗೀತು ಇವೊಂದು ಕರ್ಮ ಅಂತ ಹೇಳಿ ಸುಮ್ಮನೆ ಆಗ್ತೀವಿ. ಆಮೇಲೆ ಮತ್ತೆ ಏನಂತ ಹೇಳ್ತಾನೆ, ಕಾಲ್ ಮಾಡ್ತಾನೆ. ಕಾಲ್ ಮಾಡಿಬಿಟ್ಟು ಒಂದಿನ ಮಗ ಏನು ಮಾಡ್ತಿದ್ದಾರೆ ಅಂತ ಕೇಳ್ತಾರೆ. ಮಗನಿಗೆ ಈ ಥರ ನಾನೊಂದು 5 ಜನ HIV ಪೇಷಂಟ್ಸ್ನ ಸಾಕ್ತಾ ಇದ್ದೀನಿ, ಅವ್ರನ್ನ ಫ್ಯಾಮಿಲಿ ಪಾಪ ಫುಲ್ಲು ನಾನೇ ನೋಡ್ಕೊಳ್ಳೋದು, ಎಷ್ಟೊಂದು ಜನಕ್ಕೆ ಗಂಡಂದಿರಿಲ್ಲ, ಎಷ್ಟೊಂದು ಜನಕ್ಕೆ ಮಕ್ಕಳಿಲ್ಲ, ಅವ್ರಿಗೆಲ್ಲರಿಗೂ ನಾನೇ ನೋಡ್ಕೋತಾ ಇದ್ದೀನಿ, ಒಂದು ಕೆಲಸ ಮಾಡೋಣ HIVದು ಇದು ಇಂಜೆಕ್ಟ್ ಮಾಡೋಣ ಅಥವಾ ಯಾವುದಾದ್ರೂ HIV ಹುಡುಗಿನ ಕಳಿಸ್ಕೊಡೋಣ ಅಂತ ಹೇಳ್ತಾನೆ. ನನಗೆ ಸಡನ್ ಶಾಕ್ ಆಗುತ್ತೆ, ಇದೇನಪ್ಪ ಒಬ್ಬ ಮನುಷ್ಯ ಈ ಮಟ್ಟಕ್ಕೆ ಕೀಳ್ಮಟ್ಟಕ್ಕೆ ಇಳಿಬೋದು, ಅವ್ನು ನನ್ನ ಮಗನ ವಯಸ್ಸು, ಅವನು ನನ್ನ ಮಗ ಬೇರೆ ಅಲ್ಲ ಅವ್ನು ಬೇರೆ ಅಲ್ಲ. ಸೊ ಅವಾಗ ನಾನೇನು ಯೋಚನೆ ಮಾಡ್ತೀನಿ, ಇಲ್ಲ ಸರ್ ಇದು ನಾನು ಏನು ಮಾಡಿದ್ರು ನಾನು ಮಾಡಲ್ಲ, ನನಗೆ ಇದು ಯಾವುದೇ ಕಾರಣಕ್ಕೂ ಇದಾಗಲ್ಲ, ನಾನು ಹಿಂಗಿತ್ತು ಅಂತಂದರೆ ನೀವು ಏನು ಬೇಕಾದರೂ ಇದಾಗಲಿ ಅಂತ ಹೇಳಿ ನಾನು ಸ್ವಲ್ಪ ರೈಸ್ ಆಗ್ತೀನಿ. ಸರಿ ಅಂತ ಹೇಳಿಬಿಟ್ಟು ಅವನು ಅಲ್ಲೇ ಇದು ಮಾಡ್ತಾನೆ, ಬಿಡು ಅಂತ ಹೇಳ್ಬಿಟ್ಟು ಇದು ಮಾಡ್ತಾನೆ. ನಾನು ಆಮೇಲೆ ಸುಮ್ಮನೆ ಆಗ್ಬಿಡ್ತೀನಿ, ಒಂದು ಎಲ್ಲೆಲ್ಲೋ ಹೋಗ್ಬಿಟ್ಟು ಇವನು ಸವಸ ಮಾಡಿಬಿಟ್ನಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಫೈನಲಿ ಏನಾಗುತ್ತೆ, ಒಂದು ದಿನ ಮನೆಗೆ ಬನ್ನಿ ಅಂತ ರಾತ್ರಿ ಫೋನ್ ಮಾಡ್ತಾನೆ, ರಾತ್ರಿ 9:30 ಆಗಿರುತ್ತೆ. ನಾನು ನಮ್ಮ ಯಜಮಾನ್ರನ್ನ ಕರ್ಕೊಂಡೋಗ್ತೀನಿ, ನಮ್ಮ ಮನೆಯವ್ರು ಕಾರಲ್ಲಿ ಇರ್ತಾರೆ, ನಾನು ಹೋದಾಗ ಹಿಂಗೆ ಕೂತ್ಕೊಂಡು ಅವ್ರ ಮನೆಯಲ್ಲಿ ಮುನಿರತ್ನಮ್ಮವ್ರು ಊಟ ಮಾಡ್ತಿರ್ತಾರೆ, ಊಟ ಮಾಡಾದ್ಮೇಲೆ ಹೇಳ್ತಾರೆ, ಹತ್ಬಿಡ್ತಾರೆ ಹಿಂಗೆ, ನನ್ನ ಕಸಿನ್ ಒಬ್ಬರು ಅವ್ರ ಮಗಳನ್ನ ಟ್ರ್ಯಾಪ್ ಮಾಡಿದ್ದಾರೆ, ಅವ್ರ ಯಜಮಾನ್ರನ್ನ ಟ್ರ್ಯಾಪ್ ಮಾಡಿಬಿಟ್ಟು ನಿನ್ನ ಮಗಳನ್ನ ರೇಪ್ ಮಾಡಿಸ್ತೀನಿ, ಆ ಹುಡುಗಿ 8 ವರ್ಷದ ಹುಡುಗಿ ಇರ್ತಾಳೆ. ನಮ್ಗೆ ಅವ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತಾರೆ, ಹಿಂಗೆ ಮಾಡಿ ಹಂಗೆ ಮಾಡಿ ಹಂಗೆ ಮಾಡಿ ಅಂತ. ನಾನು ಕಾರ್ಯಕರ್ತರನ್ನೆಲ್ಲ ಬರೀ ಇದಕ್ಕೆ ಉಪಯೋಗಿಸೋದು, ಇವನು ಅವ್ರನ್ನ ಇದನ್ನು ಮಾಡ್ಕೊಂಡ್ಬಾ, ಇವ್ರನ್ನ ಅದನ್ನು ಮಾಡ್ಕೊಂಬಾ, ಇವ್ರ ಕೇಸ್ ಹಾಕ್ಸು, ಇವ್ರನ್ನ ನನ್ನ ಮೇಲೆ ರೇಪ್ ಮಾಡಿದ್ದಾರೆ ಅಂತ ಹೇಳು, ಇಲ್ಲ ಇನ್ನೊಂದು ಮಾಡಿದ್ದಾರೆ ನನ್ನ ಮಗಳನ್ನ ಇದು ಸೀರೆ ಎಳೆದ್ಬಿಟ್ಟ ಅಂತ ಹೇಳು, ಇನ್ನೊಂದು ಮಾಡು, ಬರೀ ಇದೇ ಆಗಿದೆ. ಇವೊಂದು ಒಂದು ಪಾರ್ಟಿ ಅರೇಂಜ್ ಮಾಡಿರ್ತಾನೆ ಮುನಿರತ್ನ ಮನೆ ಸ್ವಾತಿನಲ್ಲಿ ರಾಜಾಜಿನಗರಲ್ಲಿ, ಅಲ್ಲಿ ಪಾರ್ಟಿ ಅಟೆಂಡ್ ಮಾಡಿಬಿಟ್ಟು ಅವಳನ್ನೆಲ್ಲ ನಾವು ಪರಿಚಯ ಮಾಡ್ಕೋತೀವಿ. ಪರಿಚಯ ಮಾಡ್ಕೊಂಡು ಅದಾದಮೇಲೆ ಒಂದು 3 ಡೇಸಲ್ಲಿ ರೆಸಾರ್ಟ್ಗೆ ಹೋಗೋಣ ಅಂತೇಳಿ ಇದು ಮಾಡ್ತೀವಿ. ಗುಹಾಂತರ ರೆಸಾರ್ಟಿಗೆ ಬರ್ತಾಳೆ, ಗುಹಾಂತರ ರೆಸಾರ್ಟಲ್ಲಿ ನನ್ನ ಹೆಸರಲ್ಲೇ ಬುಕ್ ಮಾಡಿರ್ತಾರೆ. ಅಲ್ಲಿ ಪಾರ್ಟೀಸ್ ಎಲ್ಲ ಮಾಡಿಬಿಟ್ಟು ಸ್ವಿಮ್ಮಿಂಗು ಫುಡ್ಡು, ಅವಳು ಡ್ರಿಂಕ್ ಮಾಡಿರಲ್ಲ ಹುಡುಗಿ ಪಾಪ, ಬಟ್ ಡ್ರಿಂಕ್ ಮಾಡಿರೋ ಥರ ಬಿಂಬಿಸ್ತಾರೆ ಅಲ್ಲೂ ಎಲ್ಲ ಪರಿಚಯ ಮಾಡಿಕೊಂಡು ಅವತ್ತು ಫುಲ್ಲು ಇದು ಮಾಡಿ ಅವಳು ಕೆಲವೊಂದು ಕಡೆ ಕ್ಯಾಮ್ರಾ ಫಿಟ್ ಮಾಡು ಅಂತ ಹೇಳಿರ್ತಾನೆ ಮುನಿ. ಅವಳದು ಪಾಪ ನ್ಯೂಡ್ ಸ್ನಾನ ಸ್ವಿಮ್ಮಿಂಗ್ ಆಗಿದ ತಕ್ಷಣವೇ ಬಂದು ಸ್ನಾನ ಮಾಡ್ಕೋತಾ ಇರೋದು ಆ್ಯಂಡ್ ಬಟ್ಟೆ ಚೇಂಜ್ ಮಾಡ್ತಿರೋದು ಅದೆಲ್ಲನೂ ಆ ಇದರಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಸರಿ ಅದು ಮುಗಿಸ್ಕೊಂಡು ಬಂದಮೇಲೆ ಆಮೇಲೆ ಇಷ್ಟು ಸಾಕಾಗಲ್ಲ ನನಗೆ, ಇನ್ನೂ ಏನಾದರೂ ದೊಡ್ಡದಾಗಿ ಮಾಡಿ ಅಂತೇಳಿ ನಮಗೆ ಇನ್ನೂ ಫೋರ್ಸ್ ಮಾಡ್ತಾನೆ ಅಂತಾನೆ ನನಗೂ ಹೇಳ್ತಾನೆ. ಸೊ ನಾವು ಅವಾಗ ಗುಹಾಂತರಾಗಿ ಹೋಗ್ತೀವಿ, ಗುಹಾಂತರ ಮುಗಿಯುತ್ತೆ ಸಾರಿ ಇದಕ್ಕೆ ಹೋಗ್ತೀವಿ, ಹಗಲ್ಗುರ್ಕಿಗೆ ಒಂದು ಹೋಮ್ ಸ್ಟೇ ಥರ ತೊಗೋತೀವಿ ನಾವು.
ಪ್ರೈವೇಟ್ ವಿಲ್ಲಾಗಳನ್ನ, ಅಲ್ಲಿ ಹೋಗಿ ಒನ್ ಡೇ ಸ್ಟೇ ಮಾಡೋ ಥರ ಮಾಡಿಬಿಟ್ಟು ಪಾಪ ಹುಡುಗಿಗೆ ಕರ್ಕೊಂಡೋಗ್ತಾರೆ. ಕರ್ಕೊಂಡೋಗ್ಬಿಟ್ಟು ನಾವೆಲ್ಲರೂ ಈ ಓ ಆರ್ ಎಸ್ ಇದರಲ್ಲಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ಗಳು ಹಾಕ್ಕೊಡ್ತಾರೆ. ನನಗೆ ಗೊತ್ತಿಲ್ಲ ಅದೆಲ್ಲ, ಅವರೇ ಮಿಕ್ಸ್ ಮಾಡಿ ನನಗೆ ಕೊಟ್ಟಿರ್ತಾರೆ, ಇದನ್ನು ಕುಡಿಸು ಒಳಗೆ ಅಂತ ಎಲ್ಲ. ನಾನು ಅದನ್ನು ಕೊಡ್ತೀವಿ. ಅವಳು ಪಾಪ ಇದಾಗ್ತಾಳೆ, ನಿದ್ದೆ ಮಾಡ್ತಾಳೆ, ಅರ್ಧಬರ್ಧ ನಿದ್ದೆನಲ್ಲಿರ್ತಾಳೆ ಅವಳು. ಆವಾಗ ಇವರೆಲ್ಲ ಮಿಸ್ಯೂಸ್ ಮಾಡ್ತಾರೆ ಅವಳನ್ನು. ಇವ್ರು ಮೂರು ಜನನು ಅವಳಿಗಿನ ಮಿಸ್ಯೂಸ್ ಮಾಡಿಕೊಂಡು ಅದನ್ನು ಫೋಟೋಸ್ ಎಲ್ಲ ತಕ್ಕೊಂಡು ತುಂಬ ಇದು ಮಾಡ್ತಾರೆ. ಅವಳಿಗೆ ಗೊತ್ತಾಗಲ್ಲ ಪಾಪ ಆವಾಗ. ಅದಾಗಿ ಇನ್ನೊಂದು 3 ಡೇಸ್ಗೆ ಇದೂ ಸಾಕಾಗಲ್ಲ, ಇದೂ ಸಾಕಾಗಲ್ಲ ಅಂತ ಹೇಳಿ 3 ಡೇಸ್ ಸ್ಟೇ ಮಾಡಿಸೋಕ್ಕೆ ಇದು ಮಾಡ್ತಾನೆ. ಸರಿ, ಹೋಗ್ತೀವಿ ಅದೇ ರೆಸಾರ್ಟ್ಗೆ ಹೋಗ್ತೀವಿ. ಹೋದಾಗ ಅಲ್ಲಿ ಇವಳಿಗೆ ಅರೆಬೆತ್ತಲೆ ಡ್ಯಾನ್ಸ್ಗಳು ಇದು ಮಾಡೋ ಥರ ಎಲ್ಲನೂ ಮಾಡಿಸ್ತಾರೆ. ಆ್ಯಂಡ್ ಅವ್ರ ಗನ್ಮ್ಯಾನ್ ವಿಜಯ್ ಕುಮಾರು ಇದು ತೊಗೊಂಡು ಬಂದುಕೊಡ್ತಾರೆ, ಗಾಂಜಾ ಅದೇನೇನೋ ಒಂದು ಫುಲ್ಲು ಒಂದು ಬ್ಯಾಗಲ್ಲಿ ಏನೇನೋ ತುಂಬ ಸ್ಮೆಲ್ ಬರೋ ಅಂಥ ಐಟಮ್ಸ್ ಎಲ್ಲ ಇರುತ್ತೆ. ಇದನ್ನು ಗನ್ಮ್ಯಾನ್ ವಿಜಯ್ ಕುಮಾರ್ ಬಂದುಬಿಟ್ಟು ಅಲ್ಲೇ ಹಗಲು ಗುರ್ಕಿಲಿ ಕೊಡ್ತಾರೆ. ಅದನ್ನು ತೊಗೊಂಡು ಬಂದುಬಿಟ್ಟು ರೂಮಲ್ಲಿ ಇಟ್ಬಿಟ್ಟು ಸುಮ್ಮನೆ ಒಂದು ಜಗಳ ಮಾಡೋ ಥರ ಎಲ್ಲ ಮಾಡಿ ಇನ್ನೊಂದು ಮತ್ತೊಂದೆಲ್ಲ ಮಾಡಿಬಿಟ್ಟು ನಾವೇನು ಮಾಡ್ತೀವಿ, ಅಲ್ಲಿಂದ ಹೊರಟು ಬಿಡಿ ಅಂಥೇಳಿ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಇಲ್ಲ ನೀವು ಇಮಿಡಿಯೇಟಾಗಿ ಕೊಟ್ಬಿಡಿ. ಅವಳು ರೂಮ್ಗೆ ಹೋಗ್ಬಿಟ್ಟು ಬಾಗ್ಲಕ್ಕೆ ಹೋಗ್ಬಿಡ್ತಾಳೆ. ನಾವು ಇಮಿಡಿಯೇಟಾಗಿ ಬಂದುಬಿಡ್ತೀವಿ. ನಾವೆಲ್ಲ ಬಂದಮೇಲೆ ನಮ್ಮನ್ನು ಎಸ್ಕಾರ್ಟ್ ಮಾಡಿದವರೇ ಪೊಲೀಸವರು, ನಮ್ಮನ್ನು ಎಸ್ಕಾರ್ಟ್ ಮಾಡಿದವರೇ ಹಗಲ್ಗುರ್ಕಿ ಪೊಲೀಸವರು. ನಮ್ಮ ಕಾರ್ ಹಿಂದೆ ಅವ್ರದ್ದು ಜೀಪ್ ಬರುತ್ತೆ. ಆಲ್ಮೋಸ್ಟ್ ನಾವು ಸಿಟಿ ಸುತ್ತಾಕ್ತೀವಿ, 2 ಅವರು ಚಿಕ್ಕಬಳ್ಳಾಪುರ ಹಗಲ್ಗುರ್ಕಿ ಎಲ್ಲ ಫುಲ್ಲು ಸುತ್ತತೀವಿ. ನಾವೆಲ್ಲೂ ಸ್ಟೇ ಮಾಡಬಾರ್ದು, ಎಲ್ಲರದ್ದು ಫೋನ್ ಸ್ವಿಚ್ ಆಫ್ ಮಾಡಿಸ್ತಾರೆ ಮುನ್ರತ್ನಮ್ಮವರು. ನಮ್ಮ ಜೊತೆ ಫುಲ್ ಕಂಟಿನ್ಯೂಸ್ ಲೈನಲ್ಲೇ ಇರ್ತಾರೆ ಅವರು. ಬಂದುಬಿಟ್ಟು ಅಲ್ಲೇ ಚಿಕ್ಕಬಳ್ಳಾಪುರದಲ್ಲೇ ಇರ್ತಾರೆ, ಮುನ್ರತ್ನಮ್ಮವರು ಬಂದುಬಿಟ್ಟು ಅಲ್ಲೇ ಚಿಕ್ಕಬಳ್ಳಾಪುರದಲ್ಲೇ ಇರ್ತಾರೆ. ಆಮೇಲೆ ರೈಡ್ ಮಾಡಿಸೋ ಥರ ಮಾಡಿಸ್ತಾರೆ. ಬಟ್ ಏನಾಯಿತು ಗೊತ್ತಿಲ್ಲ, ಅಲ್ಲಿ ಗಾಂಜಾ ಮತ್ತೊಂದು ಇನ್ನೊಂದು ಏನು ಇಟ್ಟಿದ್ರು ಅದೇನೂ ಸಿಕ್ಕಲ್ಲ. ಬಿಕಾಸ್ ಅದು ಇಟ್ಟುಬಿಟ್ಟು ಫೋಟೋ ತೆಗೆದು ಕಳಿಸಿ ಅಂತ ನಮ್ಗೆ ಹೇಳಿರ್ತಾರೆ. ಇದನ್ನ ಇಟ್ಬಿಟ್ಟು ನನಗೆ ಯೂಸ್ ಮಾಡೋಕ್ಕೆ ಅವ್ರದೇ ಆದಂಥ ಒಂದು ಫೋನ್ ಕೊಟ್ಟಿರ್ತಾರೆ ಮುನ್ರತ್ನಮ್ಮವರು. ನಾನು ಅದನ್ನು ಫೋಟೋ ತೆಗೆದ್ಬಿಟ್ಟು ಮುನ್ರತ್ನಮ್ಮವ್ರಿಗೆ ಕಳಿಸಿರ್ತೀನಿ, ಅಣ್ಣ ಇಲ್ಲಿ ಇಟ್ಟಿದ್ದೀವಿ ಹಿಂಗೆ ಹಿಂಗಿದೆ ಅಂತ ಹೇಳ್ಬಿಟ್ಟು ಕಳಿಸಿರ್ತೀವಿ. ಬಟ್ ಏನು ಇದು ಮಾಡಲ್ಲ, ಬರ್ತೀವಿ. ಅದು ಆಮೇಲೆ ಪಾಪಗೆ ಏನೋ ಕೇಸ್ಗಳೆಲ್ಲ ಹಾಕಿಸ್ಬಿಟ್ಟು ನಮ್ಮ ಕೇಸು ಮತ್ತೊಂದು ಇನ್ನೊಂದೊಂದು ಗೊತ್ತೇ ಇರಲ್ಲ ತರಲ್ಲ, ಅವರು ಕಂಪ್ಲೇಂಟ್ ಕೊಡಿಸ್ತಾರೆ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಅಂತ. ಅವಳು ಖಂಡಿತವಾಗ್ಲೂ ಯಾರನ್ನು ಬ್ಲ್ಯಾಕ್ ಮೇಲ್ ಮಾಡಿಲ್ಲ, ನಮ್ಮ ಜೊತೆ ತುಂಬ ಖುಷಿ ಖುಷಿಯಾಗಿದ್ಲು, ಚೆನ್ನಾಗಿದ್ಲು, ಒಂದು ಒಳ್ಳೆ ಫ್ರೆಂಡ್ ಥರ ಇದ್ಲು. ಅವಳಿಗೆ ಫುಲ್ ಎಲ್ಲ ಹೆದರಿಸಿ ಏನೇನು ಬೇಕೋ ಪಾಪ ಎಲ್ಲ ಮಾಡಿ ಫ್ಯಾಮಿಲಿಯಿಂದ ಕರೆಸಿ ಎಲ್ಲರನ್ನೂ ಹೆರಾಸ್ಮೆಂಟ್ ಮಾಡಿಸಿ ಚೆನ್ನಾಗಿ ಓಡಿಸಿ ಎಲ್ಲ ಮಾಡಿ ಆಮೇಲೆ ಕಂಪ್ಲೇಂಟ್ ವಾಪಸ್ ತೊಗೊಳ್ಳೋ ಥರ ಮಾಡ್ತಾರೆ. ಇದಾದಮೇಲೆ ಫೈನಲಿ ಏನು ಮಾಡ್ತಾರೆ, ಮಾತೆ ಹತ್ರ ಎಲ್ಲರ ಮುಂದೆ ಹೇಳೋದು ಒಂದೇ ಮಾತವರು, ಇವಳು ನನ್ನ ಮಗಳು, ನಾನು ಇವಳು ತಂದೆ ಥರ ತಂದೆ ಥರ ಅಂತ ಹೇಳ್ಕೊಂಡೆ ಇಷ್ಟು ಹಲ್ಕ ಕೆಲಸಗಳು ಮಾಡಿಸಿದ್ದಾನೆ. ಗೊತ್ತಿಲ್ಲ ಯಾರಿಗೆ ಏನು ಬೇಕಾದರೂ ಮಾಡ್ತಾನೆ. ಬಿಕಾಸ್ ಎಚ್ ಐ ವಿ ಪೇಷೆಂಟ್ನ ಸಾಕ್ತಿರೋನು, ನಾವು ಅವ್ನ ಪಕ್ಕದಲ್ಲಿ ಆಮೇಲೆ ಗೊತ್ತಾಗಿದ್ದು ನಮಗೆ, ಅವ್ನ ಪಕ್ಕದಲ್ಲಿ ನಿಂತ್ಕೊಳ್ಳೋಕೆ ನಾವು ಹೆದರ್ಕೋತಿದ್ವಿ. ನಮಗೇನಾದರೂ ಮಾಡಿಬಿಟ್ರೆ ಜಸ್ಟ್ ಒಂದು ಸ್ಮಾಲ್ ಇಂಜೆಕ್ಟ್ ಏನಾದರೂ ಮಾಡಿದ್ರು ಮುಗಿದೋಯ್ತು. ಫೈನಲಿ ಏನು ಮಾಡ್ತಾನೆ, ಲಾಸ್ಟಲ್ಲಿ ಬಂದ್ಬಿಟ್ಟು ಇನ್ನೊಂದು ಕೇಳ್ತಾನೆ, ಯಾರು ಡಾಕ್ಟ್ರು ಅವರು ಕೋವಿಡ್ ಟೈಮಲ್ಲಿ ತುಂಬ ಏನೋ ಪ್ರಾಬ್ಲಮ್ ಮಾಡಿದ್ರು, ನನಗೆ ಅವ್ರದ್ದು ಇನ್ಫಾರ್ಮೇಷನ್ಸ್ ಬೇಕು ಅಂತ ಹೇಳ್ತಾರೆ. ಇವನು ಪದೇ ಪದೇ ಇದೇ ಆಟ ಆಗೋಗ್ಬಿಡಿದೆ, ಇವ್ನು ನನಗೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗೋ ಥರ ಹೋಗ್ಬಿಟ್ಟು ನಾನು ಅದನ್ನೇನು ಮೂವ್ ಮಾಡಲ್ಲ. ಇಲ್ಲ ಸರ್, ನನ್ನದು ಈ ಕೈಲಿ ಆಗಲ್ಲ, ನನಗೆ ಮೆಡಿಕಲ್ ಇದರಲ್ಲೆಲ್ಲ ಗೊತ್ತಿಲ್ಲ, ನಾನು ಅಷ್ಟು ಎಜುಕೇಟೆಡ್ ಅಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಇದನ್ನು ಇಲ್ಲಿಗೆ ಮುಗಿಸ್ತೀನಿ. ಬಟ್ ನಂಗೆ ಇಷ್ಟು ದಿನ ಎಲ್ಲೂ ಒಂದು ಸ್ವಲ್ಪನೂ ಅನಿಸಿರ್ಲಿಲ್ಲ ಇವನ ಬಗ್ಗೆ, ಈ ಥರ ಮನುಷ್ಯ ಹಿಂಗೆ ಅಂದ್ಬಿಟ್ಟು. ಬಟ್ ಎಚ್ ಐ ವಿ ಅಂತ ಬಂದಮೇಲೆ ಲೈಕ್ ಏನು ಮಾಡಬೇಕು ಏನು ಅಂತ ನನಗೆ ಕೈಕಾಲೆ ಆಡ್ತಿರ್ಲಿಲ್ಲ. ಆಮೇಲೆ ನನಗೆ ಒಂದು ಸತಿ ನನಗೂ ಅನಿಸ್ತು, ಅಪ್ಪ ಇಷ್ಟೆಲ್ಲ ಮಾಡಿರೋನು ನಾಳೆ ದಿವಸ ಇನ್ನೇನೆಲ್ಲ ಮಾಡ್ಬೋದು, ನನ್ನ ಮಕ್ಳಿಗೂ ನನ್ನ ಮಕ್ಳಿಗೆ ನಮ್ಮ ಯಜಮಾನರಿಗೆ ಎಲ್ಲ ಈ ಥರ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ. ಆಮೇಲೆ ಹೆದರ್ಸೋಕ್ಕೂ ಸ್ಟಾರ್ಟ್ ಮಾಡ್ದೆ ನನ್ನನ್ನು, ನನ್ನ ಮಗನ ನಂಬರ್ ತೊಗೊಳ್ಳೋದು, ಆಮೇಲೆ ನನ್ನ ಯಜಮಾನ್ರ ನಂಬರ್ ತೊಗೊಂಡ್ಬಿಟ್ಟು ಕಳಿಸ್ತೀನಿ ಇನ್ನೊಂದು ಮಾಡ್ತೀನಿ ಅಂತೆಲ್ಲ ಇದು ಮಾಡ್ದೆ. ನನಗೂ ಅನಿಸ್ತು ಸಾಕಪ್ಪ ಇವನು ಸವಸ ಅಂತ ಹೇಳಿಬಿಟ್ಟು. ಆಮೇಲೆ ಒಂದು ಜನಕ್ಕನ್ನು ನೀವು ನೋಡಿದ್ರೆ ಏನೇನು ಆಗುತ್ತೆ, ಏನೇನು ಮಾಡ್ತಾರೆ, ಯಾವ್ಯಾವ ರೀತಿಯಲ್ಲಿ ಒಬ್ಬರನ್ನ ಟ್ರ್ಯಾಪ್ ಮಾಡ್ತಾರೆ ಅಂತ ಮಹಿಳೆ ಹೇಳಿರುವ ಕೆಲವೊಂದು ಅಂಶಗಳನ್ನು ನಿಮ್ಮ ಮುಂದೆ ಹೇಳ್ತೀನಿ. ಅವ್ರು ಹೇಳಿರುವಂಥ ಒಂದು ಅಂಶ ಇಲ್ಲಿ ಕಾರ್ಯಕರ್ತೆಯರ ಬಳಕೆ ಆಗುತ್ತೆ. ಕಾರ್ಯಕರ್ತೆಯರನ್ನು ಪುಸಲಾಯಿಸಿ ಅವರನ್ನು ಇವ್ರಿಗೆ ಬೇಕಾದಾಗೆ ಬೇರೆಯವರ ಮೇಲೆ ಚೂ ಬಿಡೋದಕ್ಕೆ ಅವರನ್ನು ಬಳಕೆ ಮಾಡಿಕೊಳ್ಳಾಗುತ್ತೆ ಅನ್ನುವಂಥ ಮಾತುಗಳು ಕೂಡ ಇದೆ ಸರ್. ಈ ಮಹಿಳೆ ಮಾಡಿರುವ ಆರೋಪ ಒಂದು 2-3 ರೆಸಾಲ್ಟ್ ಹೆಸರು ಅಲ್ಲಿ ನಡೆದಿರುವಂಥ ದೌರ್ಜನ್ಯಗಳ ವಿಚಾರಗಳನ್ನು ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತಾರೆ ಸರ್. ಪ್ರಣುತ್, ದಿಸ್ ವಿಲ್ ಬಿ ಕಂಟಿನ್ಯೂಸ್ ಎಪಿಸೋಡ್ಸ್. ಈಗ ಆ ಮಹಿಳೆ ಸಂತ್ರಸ್ತೆ ಯಾವ ಮಾತುಗಳನ್ನು ಹೇಳಿದ್ದಾರೆ ಅದರಲ್ಲಿ ಹಲವು ಸ್ಟೋರಿಗಳಿದ್ದಾವೆ. ವಾಟ್ ವಿ ಆರ್ ಟೇಕಿಂಗ್ ಅಪ್ ಟುಡೇ, ನಮ್ಮ ಟ್ಯಾಗ್ ಲೈನ್ ಹೇಳಿದಂಗೆ, ಏಡ್ಸ್ ಟ್ರ್ಯಾಪ್.
ಏನಿದು ಏಡ್ಸ್ ಟ್ರ್ಯಾಪ್? ಐ ವಿಲ್ ಎಕ್ಸ್ಪ್ಲೈನ್ ಯು ಲಿಟಲ್ ಬಿಟ್ ಫಾರ್ ಎ ಟೂ ಮಿನಿಟ್ಸ್. ನನಗೆ ಈ ರಿಸಾರ್ಟು, ಈ ಹನಿ ಟ್ರ್ಯಾಪು, ಈ ಕ್ಯಾಮ್ರಾ, ಈ ಲೈವ್ ಟೆಲಿಕಾಸ್ಟು, ಲೈವ್ ಸ್ಟ್ರೀಮಿಂಗು, ಅಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿ ಮುನಿರತ್ನ ಅವರ ರಿಲೇಟಿವ್ ಮುನಿರತ್ನ ಆಫೀಸಲ್ಲಿ ಕೂತ್ಕೊಂಡು ಹನಿ ಟ್ರ್ಯಾಪನ್ನು ಲೈವ್ ವ್ಯೂ ಮಾಡೋದು, ಅದು ಎರಡೆರಡು ಕಡೆ ಸೇವ್ ಆಗೋದು, ಅದರ ಸರ್ವರ್ ಬೇರೆ ಕಡೆ, ಮೊಬೈಲಲ್ಲಿ ಸೇವ್ ಆಗೋದು, ದಿಸ್ ಈಸ್ ಆಲ್ ಐ ಕ್ಯಾನ್ ಇಮ್ಯಾಜಿನ್ ಇನ್ ಎ ಈಗ ಟೆಕ್ನಿಕಲ್ ಫೀಲ್ಡಲ್ಲಿ ನಾವು ಇರೋದ್ರಿಂದ ನಾವು ಅದನ್ನು ಮಾಡ್ತೀವಿ. ಅಲ್ಲಿಂದ ಲೈವ್ ಸ್ಟ್ರೀಮ್ ತಗೊಳ್ಳಿ, ಇಲ್ಲಿಂದ ಲೈವ್ ಸ್ಟ್ರೀಮ್ ತಗೊಳ್ಳಿ, ಲೈವ್ ಕೊಡಿ ಅಂತ. ದಿಸ್ ಈಸ್ ಲೈವ್ ಆಫ್ ಎ ಹನಿ ಟ್ರ್ಯಾಪ್. ಇದು ಒಂದು ಸೊಸೈಟಿಯಲ್ಲಿ ಆಗುತ್ತೆ ಅಂತ ಎನ್ಬೋದು. ಸೊ ಕ್ರಿಮಿನಲ್ ಮೈಂಡ್ ಉಪಯೋಗಿಸಿದ್ದಾನೆ, ಅಲ್ಲೊಂದು ಲೈವ್ ಕ್ಯಾಮ್ರಾ ಇಟ್ಟಿದ್ದಾನೆ, ಅದನ್ನು ಇಲ್ಲಿ ನೋಡ್ತಾ ಇದ್ದಾನೆ ಒಂದು ಹನಿ ಟ್ರ್ಯಾಪ್ಗೆ. ಈಗ ಪಾಕಿಸ್ತಾನದವರು ಇಂಡಿಯಾದ ಮಿಲಿಟರಿಗಳಿಗೂ ಕೆಲವೊಮ್ಮೆ ಅಲ್ಲಿಂದ ಹುಡುಗಿಯರನ್ನು ಕಳಿಸಿ ಹನಿ ಟ್ರ್ಯಾಪ್ ಮಾಡೋದು ಇದೆ, ಇದನ್ನೆಲ್ಲ ಕೇಳಿದ್ದೀವಿ ನಾವು. ನೋ ದಟ್ಸ್ ನಾಟ್ ದ ಸ್ಟೋರಿ. ಸ್ಟೋರಿ ಅಲ್ಲ ನನಗದು. ನನಗದೊಂದು ದಿಗ್ಭ್ರಮೆ ಮೂಡಿಸಿದ್ದು ಇಲ್ಲ. ನನಗೆ ದಿಗ್ಭ್ರಮೆ ಮೂಡಿಸಿದ್ದು ಮುನಿರತ್ನಂ ಅವರ 50 ಜನ ಟೀಮ್ ಆಫ್ ಏಡ್ಸ್ ಪೇಷಂಟ್. ಟೀಮ್ ಆಫ್ ಏಡ್ಸ್ ಪೇಷಂಟ್ ಅನ್ನು ಮುನಿರತ್ನಂ ಅವರು ತಿಂಗಳಿಗೆ ಅವರಿಗೆ 5,000-10,000 ರೂಪಾಯಿ ಕೊಡ್ತಾ, ಅದಕ್ಕೊಂದು ಬುಕ್ ಇಡ್ತಾ ಅವರನ್ನು ಸಾಕ್ತಾರೆ. ಅವರನ್ನು ಸಾಕುವಾಗ ಅವರಿಗೊಂದು ಕಂಡೀಷನ್ ಇಡ್ತಾರೆ, ನಿಮ್ಮ ಹತ್ರ ನನಗೆ ಕೆಲವು ಹೆಲ್ಪ್ಗಳು ಬೇಕಾಗುತ್ತೆ, ಅದನ್ನು ನೀವು ನಾವು ಕರೆದಾಗ ಮಾಡಬೇಕಾಗತ್ತೆ. ಆ ಹೆಲ್ಪ್ಗಳು ಯಾವುದು ಅಂದರೆ ಎರಡು ಹೆಲ್ಪ್ಗಳು. ಒಂದು, ನಾನು ಕೇಳಿದಾಗ ನಿಮ್ಮ ರಕ್ತ ಕೊಡಬೇಕು, ಬ್ಲಡ್ ಕೊಡಬೇಕು. ಇನ್ನೊಂದು, ನಾನು ಹೇಳಿದಾಗ ನೀವು ಯಾರೊಟ್ಟಿಗೆ ಮಲಗಬೇಕು ಅನ್ನುವ ಎರಡು ಷರತ್ತಿನೊಂದಿಗೆ ಮುನಿರತ್ನ ಅವರು ಒಂದು 40-50 ಪೇಷಂಟ್ಗಳ ಗ್ರೂಪನ್ನು ಸಾಕ್ತಾ ಇರ್ತಾರೆ. ಮುನಿರತ್ನ ಅವರು ಅದಕ್ಕೆ ಒಂದು ಪಾಸ್ಬುಕ್ ಮಾಡ್ಕೊಂಡಿರ್ತಾರೆ, ತಿಂಗಳಿಗೆ ನಿಮಗೆ 10,000 ರೂಪಾಯಿ. ಆ ಎನ್ ಜಿ ಒಗಳಿಗೆಲ್ಲ ಮುನಿರತ್ನಮ್ಮ ಅವರು ಒಂದು ರೀತಿಯ ಗ್ರೂಪ್ ಲೀಡರ್ ಆಗ್ತಾರೆ. ಕ್ಯಾನ್ ಯು ಇಮ್ಯಾಜಿನ್? ನಿಮ್ಮ ಶತ್ರುಗೆ, ನಿಮ್ಮ ಕಾಂಪಿಟೇಟರ್ಗೆ, ನಿಮ್ಮ ರಾಜಕೀಯ ಎದುರಾಳಿಗಳಿಗೆ, ನಿಮಗೆ ಆಗದವರಿಗೆ ರಕ್ತವನ್ನು ಇಂಜೆಕ್ಟ್ ಮಾಡಿ, ಏಡ್ಸ್ ರಕ್ತವನ್ನು ಇಂಜೆಕ್ಟ್ ಮಾಡಿಸೋದು ನಿಮಗೆ ಗೊತ್ತಿಲ್ಲದ ಹಂಗೆ. ಇನ್ನೊಂದು ರೀತಿಯಲ್ಲಿ ಹುಡುಗಿಯನ್ನು, ಏಡ್ಸ್ ಇರುವ ಹುಡುಗಿಯನ್ನು ಫಿಕ್ಸ್ ಮಾಡಿಬಿಟ್ಟು ತನ್ನ ಎದುರಾಳಿಗಳಿಗೆ ಕಳಿಸಿ ಅವನಿಗೆ ಏಡ್ಸ್ ಬರಿಸುವಂತಹ ಪ್ರಕ್ರಿಯೆ. ಈ ಸ್ಟೋರಿ ಕೇಳಿದಾಗ ಏನನ್ಸುತ್ತೆ? ಏ ಏನು, ಮುನಿರತ್ನಕ ನಿರ್ದೇಶಕರು, ಮುನಿರತ್ನಕ ಅವರು ಪ್ರೊಡ್ಯೂಸರು, ಬರಹಗಾರರು ಕತೆ ಬರೆಸಿದ್ದಾರೆ, ಶೆಟ್ಟರು ಕೂತ್ಕೊಂಡು ಕತೆ ಬರೀತಾ ಇದ್ದಾರಾ ಮುನಿರತ್ನ ಎದುರುಗಡೆ ಅನ್ನುವ ಭಾವನೆ ಎಲ್ರಿಗೆ ಬರಬಹುದು. ಇವ ನನಗೂ ಬಂದಿದೆ, ಏನು ಮಾತಾಡ್ತಾರೆ ಇವರು, ಈ ರೀತಿದ್ದು ಸಮಾಜದಲ್ಲಿ ನಡೆಯುತ್ತಾ? ಅಥವಾ ನಮ್ಮ ಮುನಿ ಅಂತ ನಾವು ಎಣಿಸ್ತಾ ಇದ್ದಿದ್ದು ಲಕ್ಕಿಲಿಯಾ ಆರ್ ಬ್ಯಾಡ್ ಲಕ್ಕಿಲಿಯಾ, ನಾವು ಅವರ ಕಾನ್ಸ್ಟಿಟ್ಯೂಷನ್ನಲ್ಲಿ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವವರು, ನಮ್ಮ ಮುನಿ ಹಿಂಗೇನಾ? ಕಟುಕ ಅನ್ನೋದು ಬೇರೆ, ಇದಕ್ಕೆ ಪದನೇ ಸಿಗ್ತಾ ಇಲ್ಲಲ್ಲ. ಆ್ಯಂಡ್ ಮೋರ್ ದೆನ್ ದ್ಯಾಟ್, ಭಯ ಇದೆ ಅಲ್ಲ, ಜೀವ ಭಯ ಅಂತ ಪ್ರತಿಯೊಂದು ಜೀವಿಗಿರುತ್ತೆ. ಒಂದು ಇಲ್ಲಿನೂ ಜೀವ ಭಯದಲ್ಲಿ ಹೊರಡುತ್ತೆ, ಅಂತಹ ಒಂದು ಜೀವ ಭಯ ಇದೆ ಅಲ್ಲ, ಅದು 3-4 ದಿನ ನನ್ನನ್ನು ಕಾಡಿದ್ದು ಇದೆ. ಏನಪ್ಪ, ನಾನು ಮುನಿ ಹತ್ರ ಹೋಗ್ತಾ ಇದ್ದೀನಿ, ನಾನು ಮುನಿಗೆ ಶೇಕೆಂಡ್ ಕೊಟ್ಟಿದ್ದೀನಿ, ನಾನು ಮುನಿಯೊಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ದೀನಿ, ನಾನು ಮುನಿ ಹತ್ರ ಕಪ್ಪು ಕಾಫಿ ಕುಡಿದಿದ್ದೀನಿ, ಹೆಂಗೆ ನಂಬುದು? ಬಟ್ ನಿಮ್ಗೆ ಗೊತ್ತಿದೆ, ವಿ ನೆವರ್ ಡನ್ ಎ ಸ್ಟೋರಿ ವಿತ್ 99.9999% ಇದ್ರೂ ಪವರ್ ಟಿವಿ ಸ್ಟೋರಿ ಮಾಡಿಲ್ಲ. ಇಫ್ ವಿ ಆರ್ ಕನ್ಫರ್ಮ್ಡ್ ವಿತ್ 100% ಕನ್ವಿಕ್ಷನ್ ದ್ಯಾಟ್ ಈಸ್ ಡನ್ ಇಟ್ ಅಂತ ಇದ್ರೆ ಮಾತ್ರ ಆ ಗಟ್ಸ್ ತಗೊಂಡು, ಆ ಧೈರ್ಯ ತಗೊಂಡು ಎದುರಿಸಿದ್ದೀವಿ ಅಲ್ಲ ಸಮಾಜಕ್ಕಾಗಿ ನಮ್ಮನ್ನು ನಾವು ಮುಡಿಪಿಟ್ಟಿದ್ವಿ ಅಂತ. ಬಟ್ ಹಿಯರ್ ವಿ ಪ್ರೂವ್ಡ್ ಮುನೀಸ್ ಏಡ್ಸ್ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದ ಮಾತ್ರ ಅಲ್ಲ, ನಾವು ಏಡ್ಸ್ ಟ್ರ್ಯಾಪ್ ಹೆಂಗೆ ಆಗಿದೆ ಅಂತಾನು ಪ್ರೂಫ್ ಒಟ್ಟಿಗೆ ತೆಗೆದಿದ್ದೀವಿ, ಯಾರಿಗಾಗಿದೆ ಅಂತಾನು ತೆಗೆದಿದ್ದೀವಿ, ಯಾರನ್ನು ಬಳಸಿದ್ದಾನೆ ಅಂತಾನು ತೆಗೆದಿದ್ದೀವಿ, ಎಲ್ಲಿ ಬಳಸಿದ್ದಾನೆ ಅಂತಾನು ತೆಗೆದಿದ್ದೀವಿ, ವಿತ್ ಡಾಕ್ಯುಮೆಂಟ್ ತೆಗೆದಿದ್ದೀವಿ. ಅಂಡ್ ದಿಸ್ ಟುಕ್ ಅಸ್
ನನಗೆ ಮತ್ತು ನನ್ನ ಟೀಮ್ಗೆ. ಇಟ್ ಟುಕ್ ಅಸ್ 5 months ಬಿಹೈಂಡ್ ದಿಸ್ ಸ್ಟೋರಿ. ಡೇ ನೈಟ್ ವಿ ವರ್ಕ್. ಈವನ್ ವಿ ಆರ್ ಇನ್ ಪ್ರಜ್ವಲ್ ರೇವಣ್ಣ ಸ್ಟೋರಿ, ಕುಮಾರಸ್ವಾಮಿಯವರ ಸ್ಟೋರಿಯಲ್ಲಿದ್ದರೂ ಕೂಡ ನಮಗೆ ಕಾಡಿದ, ನಮ್ಮನ್ನು ಕಾಡಿದ, ನಮ್ಮನ್ನು ಪೀಡಿಸಿದ, ನಮ್ಮನ್ನು ಒಂದು ರೀತಿಯ ಡಿಪ್ರೆಷನ್ಗೆ ತಳ್ಳಿದ ಸ್ಟೋರಿ ಅಂದರೆ ದಿಸ್ ಇಸ್ ಇಟ್ಸ್ ಟ್ರ್ಯಾಪ್.